ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಊಟಿ ರಸ್ತೆಯಿಂದ ಬರುವಂಥದ್ದು ರಸ್ತೆ ಇದು. ಈ ರಸ್ತೆಗೆ ಅಟ್ಯಾಚ್ ಆದಾಗೇ ಇರುವಂತಹ ಒಂದು ಜನರಲ್ ಪ್ರಾಪರ್ಟಿ. ಸೊ ಇದು ಟೋಟಲ್ ಬಂದು 2 ಎಕರೆ 12 ಕುಂಟೆ. ಇವರು ಟೋಟಲ್ 2 ಎಕರೆ 12 ಕುಂಟೆನ 3 ಪಾರ್ಟ್ ಮಾಡಿದ್ದಾರೆ. 30 ಕುಂಟೆ 30 ಕುಂಟೆ 31 ಕುಂಟೆ ಈ ಥರ. ಸೊ ಟೋಟಲಿ 2 ಎಕರೆ 12 ಕುಂಟೆನ ಡಿವೈಡ್ ಮಾಡಿದ್ದಾರೆ, 3 ಭಾಗ ಮಾಡಿದ್ದಾರೆ. ನೋಡಿ, ಇದೊಂದು ಪಾರ್ಟ್ ಇದೆ, ಇಲ್ಲೇನು ಲೈನ್ ಇಸ್ತಿದೆಯಲ್ಲ ಇದೊಂದು ಪಾರ್ಟು, ಮತ್ತು ಆ ಕಡೆ ಒಂದು ಪಾರ್ಟ್ ಇದೆ. ಇದು ಊಟಿ ರೋಡ್ಗೆ ಜಸ್ಟ್ ಒಂದು 3 ಕಿಲೋಮೀಟರ್ ಆಗುತ್ತೆ. ಇದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇಲ್ಲಿ ಒಂದು ಬೋರ್ವೆಲ್ ಇದೆ. ವಿಶೇಷ ಏನಂತಂದರೆ, ಇಲ್ಲ ಒಟ್ಟಿಗೆ 2 ಎಕರೆ 12 ಕುಂಟೆನೂ ಕೂಡ ಒಬ್ಬರೇ ಪರ್ಚೇಸ್ ಮಾಡ್ಬೋದು. ಬೇಡ ಅಂತಂದರೆ ಏನು 31 ಕುಂಟೆ ಒಂದು ಪಾರ್ಟ್ ಇದೆಯಲ್ಲ ಈ ಥರ ಪಾರ್ಟ್ ಬೈ ಪಾರ್ಟ್ ಇದೆ, ಈ ರೀತಿ ಬೇಕಾದರೂ ಕೂಡ ತೊಗೊಬೋದು. ಈ ಒಂದು ಪ್ರಾಪರ್ಟಿಯಲ್ಲಿ ಆಲ್ಮೋಸ್ಟ್ ಆಲ್ ಟೀಕ್ಸ್ ಜಾಸ್ತಿ ಇದೆ. ಒಂದು 5 ರಿಂದ 6 ತೆಂಗಿನ ಮರ ಇದೆ, ಅದು ಫ್ರಂಟೇಜಲ್ಲಿದೆ. ವಿಶೇಷ ಅಂತಂದರೆ ರೋಡ್ ಫೀಸಿಂಗ್ಗೆ ಬಂದು ಸುಮಾರು ಇದು ಒಂದು ಮ್ಯಾಕ್ಸಿಮಮ್ ಅಂದರೆ 600 ರಿಂದ 700 ಅಡಿ ಬರುತ್ತೆ. ಸೊ ಇದು ಒಂದು ಕಾರ್ನರ್ ಪ್ರಾಪರ್ಟಿ. ಇದು ಅಲ್ಲೇನು ಒಂದು ಕಾರ್ ನಿಂತಿದೆಯಲ್ಲ ಅದು ಕೂಡ ಒಂದು ರಸ್ತೆ. ಸೊ ಇವರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಫೆನ್ಸಿಂಗ್ ಮಾಡಿದ್ದಾರೆ. ಹಿಂಭಾಗ ಒಂದು ಲೈನ್ ಫೆನ್ಸಿಂಗ್ ಮಾಡಬೇಕು. ಸೊ ನಿಮಗೆ ರಿಜಿಸ್ಟರ್ ಮಾಡ್ಕೊಳ್ಳೋ ತನಕ ಅವರು ಈ ಫೆನ್ಸಿಂಗನ್ನು ಹಾಕ್ಕೊಡ್ತಾರೆ. ಆಲ್ರೆಡಿ ಕಲ್ಲು ಇಲ್ಲೇ ಇಟ್ಟಿದ್ದಾರೆ. ಇದು ಸಾಯಿಲ್ ಬಂದು ರೆಡ್ ಸಾಯಿಲ್. ಇದು ಇದು ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ. ಇದು ಇಲ್ಲಿ ಒಂದು ಪುಟ್ಟ ಮನೆಯೂ ಕೂಡ ಇದೆ. ನಿಯರ್ ಬೈ ವಿಲೇಜ್ ಇದೆ. ಇದು ಊಟಿ ರೋಡ್ಗೆ ಹತ್ತಿರ ಇದೆ. ಇದು ಕಮರ್ಷಿಯಲ್ ಕೂಡ ಯೂಸ್ ಆಗುತ್ತೆ ಲ್ಯಾಂಡ್. ಇದು ಲೈಕ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ಬೋದು. ಇದು ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ, ಎಲೆಕ್ಟ್ರಿಕ್ ಲೈನ್ಸ್ ಎಲ್ಲ ಇಲ್ಲೇ ಇದೆ. ನಿಯರ್ ಬೈ NH. ಸೊ ಈಗ ಸೋ ಮೆನಿ ಅಡ್ವಾಂಟೇಜಸ್ ಇದೆ. ಸೊ ಜನರಲ್ ಪ್ರಾಪರ್ಟೀಸ್, ಅದರಲ್ಲೂ ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಜಿನಿಯನ್ ಇದೆ, ಸೆಲ್ಲರ್ ಕೂಡ ಜಿನಿಯನ್ ಇದ್ದಾರೆ. ಪ್ರತಿಯೊಂದು ಪಾರ್ಟಲ್ಲಿ ಕೂಡ ಒಂದೊಂದು ಲೈನ್ ಟಿಕ್ಸ್ ಇದೆ. ಸೊ ಟೋಟಲಿ 2 ಎಕರೆ 12 ಕುಂಟೆ. ಸೊ ಈ ಭಾಗ ದೊಡ್ಡದಿದೆ. ಇದು ಸೊ 31 ಕುಂಟೆ ಆ ಕಡೆ. ಇನ್ನು ರಿಮೇನಿಂಗ್ ಏನಿದೆ ಅದು ಈ ಭಾಗದಲ್ಲಿ ಮಾಡಿದ್ದಾರೆ. ಸೊ ಟೋಟಲಿ ತೊಗೊಂಡಾಗ ಮಧ್ಯೆ ಫೆನ್ಸಿಂಗ್ ಕ್ಯಾನ್ಸಲ್ ಮಾಡಿ ಹಿಂದ್ಗಡೆ ಹಾಕಿಕೊಡ್ತಾರೆ, ಇಲ್ಲ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡ್ರು ಕೂಡ. ಸೊ ಅದು ಫೆನ್ಸಿಂಗ್ ಹಂಗೆ ಉಳ್ಕೊಡುತ್ತೆ, ಬಟ್ ಬೋರ್ ಮಾತ್ರ ಒಬ್ರಿಗೆ ಆಗುತ್ತೆ. ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡಾಗ ಬೋರಲ್ಲಿ ಒಬ್ರಿಗೇ ಉಳ್ಕೊಳುತ್ತೆ, ಇದರಿಂದ ಬಾಕಿ ಹೋಗೋದನ್ನು ನೀವು ಬೋರ್ ತೆಗೆಸ್ಕೋಬೇಕಾಗುತ್ತೆ. ಸೊ ಇದು ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ನೋಡಿ, ಇಲ್ಲೇನು ಫೆನ್ಸಿಂಗ್ ಎಂಡ್ ಆಗಿದೆಯಲ್ಲ ಅದು ರಸ್ತೆ. ಇದು ಸೊ ಇದನ್ನ ಗೇಟ್ ಹಾಕೊಳ್ಳಿಕ್ಕೆ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ ಈ ಭಾಗಕ್ಕೆ. ಇದು 1 ಎಕರೆ ಚಿಲ್ಲರೆ ಬರುತ್ತೆ. ಇದು ಸೊ 45 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಫಾರ್ ಎಕರ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.